ಯುಪಿಎಸ್ಸಿ ಪರೀಕ್ಷೆಯನ್ನು ಸಾಕಷ್ಟು ಜನ ಬರೀತಾರೆ, ಕೆಲವರು ಅದರಲ್ಲಿ ಉತ್ತೀರ್ಣರಾದರೂ ಸಹ ಇಂಟರ್ವ್ಯೂನಲ್ಲಿ ಸಾಕಷ್ಟು ಜನರು ಪಾಸ್ ಆಗೋದೇ ತುಂಬಾ ಕಷ್ಟ. ಇದನ್ನ ಅರಿತು ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿ ಇವತ್ತು ಪರೀಕ್ಷಾರ್ಥಿಗಳಿಗೆ ಮಾಕ್ ಇಂಟರ್ವ್ಯೂ ಆಯೋಜಿಸಿತ್ತು. ರಾಜ್ಯದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸೇರಿದಂತೆ ಹಲವು ಹಿರಿಯ ನಿವೃತ್ತ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಂಡು ಪರೀಕ್ಷಾರ್ಥಿಗಳಿಗೆ ಟಿಪ್ಸ್ ನೀಡಿದರು. ಇಂಡಿಯಾ ಫಾರ್ ಐಎಎಸ್ ಈ ಸಂಸ್ಥೆ ಬಗ್ಗೆ ನೀವು ಕೇಳೇ ಇರ್ತೀರಾ. ಈ ಸಂಸ್ಥೆ ಅತಿ ಕಡಿಮೆ ಅವಧಿಯಲ್ಲಿ ಸಾಕಷ್ಟು ಹೆಸರನ್ನ ಗಳಿಸಿದೆ. ಅದಕ್ಕೆ ಕಾರಣ ಅವರ ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಶನ್. ಎಸ್, ನಗರದ ಚಂದ್ರ ಲೇಔಟ್ ನಲ್ಲಿರೋ ಈ ಸಂಸ್ಥೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಟ್ರೈನಿಂಗ್ ಪಡೆದುಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಸಂಸ್ಥೆ ಈಗಾಗಲೇ ನೂರಾರು ಒಳ್ಳೆಯ ಅಧಿಕಾರಿಗಳನ್ನು ಹುಟ್ಟು ಹಾಕಿದೆ. ಇವೆಲ್ಲದರ ಮಧ್ಯೆ ಪರೀಕ್ಷೆ ಹತ್ತಿರ ಬರ್ತಿದ್ದಂತೆ ಪರೀಕ್ಷಾರ್ಥಿಗಳ ಭಯವನ್ನ ಹೋಗಲಾಡಿಸಿ ಅವರ ಮನದಲ್ಲಿ ಧೈರ್ಯ ತುಂಬುತ್ತೆ. ಅದರಂತೆ ಇವತ್ತು ಕೂಡ ದಕ್ಷ ಅಧಿಕಾರಿಗಳನ್ನ ತಮ್ಮ ಸಂಸ್ಥೆಗೆ ಕರೆಸಿ ಪರೀಕ್ಷೆ ಎದುರಿಸಲು ಸಿದ್ಧರಾಗಿರೋ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಸ್ಫೂರ್ತಿ ತುಂಬಿದ್ರು. A good first impression, the best first impression that you get. So when you enter the room, the way you enter, the way you look at the interview board, the way you smile at them, your personality comes out in those first few. ಯುಪಿಎಸ್ಸಿ ಇಂಟರ್ವ್ಯೂ ಹೇಗೆ ಫೇಸ್ ಮಾಡಬೇಕು ಅಂತ ಐಎಎಸ್ ಅಧಿಕಾರಿ ಕೇದಾರ್ ಹಾಗೂ ನಿವೃತ್ತ ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್, ಐಆರ್ಎಸ್ ಅಧಿಕಾರಿ ಅಶ್ವಿನ್ ಗೌಡ ಅವರು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದ್ರು. ಇನ್ನು ವಿದ್ಯಾರ್ಥಿಗಳು ಕೇಳೋ ಪ್ರತಿಯೊಂದು ಪ್ರಶ್ನೆಗಳಿಗೂ ವಿವರವಾಗಿ ಉತ್ತರ ಕೊಟ್ಟು ತಮ್ಮ ಅನುಭವವನ್ನ ಅಧಿಕಾರಿಗಳು ಹಂಚಿಕೊಂಡ್ರು. ಕಾವೇರಿ ಇಶ್ಯೂ, ಕಾವೇರಿ ತಮಿಳ್ನಾಡಲ್ಲಿ ಅದು ಯಾರು ಆಲ್ ಹೊಗೇನಿಕಲ್ ಫಾಲ್ಸ್ ಅಂತ. ನೋ, ದೇರ್ ಇಸ್ ಎಸ್ ವಾಟ್ ಎವರ್ ಯು ಆನ್ಸರ್ ದೇ ಮಸ್ಟ್ ಅಂಡರ್ಸ್ಟ್ಯಾಂಡ್. ಸೊ ಯು ಕಾಂಟ್ ಬಿ ಫಾಸ್ಟ್. ಯು ಕ್ಯಾನ್ ಪಾಸ್, ಬಟ್ ಇಫ್ ದೇ ಇಫ್ ಯು ಪಾಸ್ ಸೋ ಮಚ್ ದೆನ್ ದೇ ವಿಲ್ ಥಿಂಕ್ ದಟ್ ಯು ಡೋಂಟ್ ನೋ ದ ಆನ್ಸರ್, ದೇ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಯು ಆರ್ ನೋಯಿಂಗ್ ದಟ್ ಬಟ್ ಯು ಆರ್ ಪಾಸ್. ಸೊ ಯು ಎವ್ರಿಥಿಂಗ್ ಈಸ್ ವೆರಿ ಮೆಜರ್ಡ್ ಅಂಡ್ ಮೆಚೂರ್ಡ್. ಒಟ್ಟಿನಲ್ಲಿ ಇಂಡಿಯಾ ಫಾರ್ ಐಎಎಸ್ ಸಂಸ್ಥೆಯ ಮುಖ್ಯಸ್ಥ ಶ್ರೀನಿವಾಸ್ ಅವರು ಪರೀಕ್ಷಾರ್ಥಿಗಳಿಗೆ ಧೈರ್ಯ ತುಂಬೋ ನಿಟ್ಟಿನಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಅಷ್ಟೇ ಅಲ್ಲದೆ ಈಗಾಗಲೇ ಈ ಸಂಸ್ಥೆಯಿಂದ 64 ವಿದ್ಯಾರ್ಥಿಗಳು ಯುಪಿಎಸ್ಸಿ ಪರೀಕ್ಷೆಯನ್ನ ಬರೆದು ತೇರ್ಗಡೆ ಹೊಂದಿದ್ದಾರೆ. ಈ ಸಂಸ್ಥೆಯಿಂದ ಇನ್ನಷ್ಟು ಮಂದಿ ದಕ್ಷ ಅಧಿಕಾರಿಗಳನ್ನ ಹುಟ್ಟು ಹಾಕೋದೇ ಇವರ ಗುರಿಯಾಗಿದೆ. ಅಂಕಿತಾ, ನ್ಯೂಸ್ ಫಸ್ಟ್, ಬೆಂಗಳೂರು.